oh ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎನ್ನ ವಾಮಕ್ಷೇಮ ನಿಮ್ಮ ದಯ್ಯ ಎನ್ನ ಹಾನಿ ವೃದ್ಧಿ ನಿಮ್ಮ ದಯ್ಯ ಎನ್ನ ಮಾನ ಅಪಮಾನವು ನಿಮ್ಮ ದಯ್ಯ ಬಳ್ಳಿಗೆ ಕಾಯ್ದಿಮ್ಮಿತ್ತೆ ಕೂಡಲ ಸಂಗಮ ದೇವ ನಾಡು ಕಂಡ ಅದ್ಭುತವಾದ ಚಿಂತಕ ವಿಚಾರವಾದಿ ಪ್ರಶ್ನಿಸುವ ಮನೋಧರ್ಮವುಳ್ಳಂಥ ವ್ಯಕ್ತಿ ನ್ಯಾಯ ನಿಷ್ಠುರಿ ಶರಣ ದಾಕ್ಷಿಣ್ಯಪರನಲ್ಲ ವಿರೋಧಿ ಶರಣ ನಾರಿಗೂ ಅಂಜುವುದಿಲ್ಲ ಎನ್ನುವ ಬಸವಣ್ಣನವರ ಮಾತುಗಳನ್ನು ವಚನದ ಸಾಲುಗಳನ್ನು ತನ್ನ ಬದುಕಿನಲ್ಲಿ ಇಂಬಿಟ್ಟುಕೊಂಡು ನಡೆದು ಹೋದಂಥ ಪೆರಿಯಾರ್ ರಾಮಸ್ವಾಮಿಯವರ ಕುರಿತು ನಿಮ್ಮೊಂದಿಗೆ ನಾಲ್ಕು ಮಾತುಗಳನ್ನು ಹಂಚಿಕೊಳ್ಳಲು ನಾನಿಲ್ಲಿ ಬಯಸಿದ್ದೇನೆ ಹದಿನೆಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಸೆಪ್ಟೆಂಬರ್ ಹದಿನೇಳರಂದು ಮದ್ರಾಸಿನ ಈರೋಡಿನಲ್ಲಿ ಜನಿಸಿದಂಥ ಪೆರಿಯಾರ್ ಅದ್ಭುತವಾದಂಥ ವ್ಯಕ್ತಿಯನ್ನು ವ್ಯಕ್ತಿತ್ವವನ್ನು ನಿರ್ಮಿಸಿಕೊಂಡವರು ಇವರ ಬಾಲ್ಯದ ಜೀವನ ಸಹಜವಾಗಿಯೇ ಧಾರ್ಮಿಕ ಮನೆತನ ಪುರಾಣಗಳು ಪ್ರವಚನಗಳು ಅಲ್ಲಿ ನಿತ್ಯ ನಡೀತಾ ಇದ್ದವು ಆದರೆ ಪುರಾಣ ಪ್ರವಚನಗಳನ್ನು ಕೇಳ್ತಾ ಇದ್ದಂಥ ಪೆರಿಯರವರಿಗೆ ಆ ಪುರಾಣಗಳ ಬಗ್ಗೆ ಪ್ರವಚನಗಳ ಬಗ್ಗೆ ಕುತೂಹಲ ಇತ್ತು ಅದರಲ್ಲಿ ಎರಡು ಮಾತುಗಳಿಲ್ಲ ಆದರೆ ಅದು ಮುಂದೆ ಅವರ ವೈಯಕ್ತಿಕ ಜೀವನದ ಮೇಲೆ ಜರುಗಿದಂಥ ಒಂದು ಘಟನೆಯ ಮೂಲಕ ಅವೆಲ್ಲವನ್ನು ಮತ್ತೊಮ್ಮೆ ಮರುಪುರುಷನಿಗೆ ಒಳಪಡಿಸ್ತಕ್ಕಂಥ ಸಂದರ್ಭ ಇದಿರಾಗುತ್ತೆ ಅಂತಕ್ಕಂಥ ಮಾತು ಯಾರಿಗೂ ಗೊತ್ತಿರಲಿಲ್ಲ ಅವರು ತಂದೆ ಜೊತೆ ಕೌಟುಂಬಿಕವಾಗಿ ಯಾವುದೋ ಕಾರಣಕ್ಕೆ ಜಗಳಾಡಿ ಕಾಶಿ ವಾರಣಾಸಿಗೆ ಹೊರಟು ಹೋಗ್ತಾರೆ ಕಾಶಿ ವಾರಾಣಸಿಗೆ ಹೊರಟು ಹೋದಾಗ ಸಹಜವಾಗಿಯೇ ಅವರಲ್ಲಿ ದುಡ್ಡು ಇರೋದಿಲ್ಲ ಅಲ್ಲಿ ಕಾಶಿಗೆ ಹೋದಾಗ ಸಹಜವಾಗಿ ಅಲ್ಲಿ ಕಣ್ಣು ಮುಂದೆ ಅನೇಕ ಧಾರ್ಮಿಕ ಆಚರಣೆಗಳು ನಂಬಿಕೆಗಳು ಮೌಢ್ಯಗಳು ಅವರ ಕಣ್ಣಿಗೆ ರಾಸ್ತ ರಾಚಿ ರಾಚಿ ಬೀಳ್ತವೆ ಗಂಗಾ ನದಿಯಲ್ಲಿ ತೇಲ್ತಕ್ಕಂಥ ಹೆಣ ಬರ್ಬರವಾಗಿ ಅರೆ ಬರೆಯೇ ಸುಟ್ಟಂಥ ಹೆಣಗಳ ರಾಶಿ ಆ ಸಂದರ್ಭದಲ್ಲಿಯೇ ಆ ಬಡವರನ್ನು ಆ ಧಾರ್ಮಿಕ ನಂಬಿಕೆ ಉಳ್ಳ ವ್ಯಕ್ತಿಗಳನ್ನು ಸುಲಿಯುವಂಥ ಮತ್ತೊಂದು ಗುಂಪು ಆ ಧರ್ಮದ ಹೆಸರ ಮೇಲೆ ದೇವರ ಹೆಸರ ಮೇಲೆ ಮುಕ್ತಿಯ ಹೆಸರ ಮೇಲೆ ಸತ್ತ ವ್ಯಕ್ತಿಯ ಸ್ವರ್ಗಕ್ಕೆ ಕಳಿಸ್ತೀವಿ ಅನ್ನೋ ಹೆಸರಿನ ಮೇಲೆ ಸುಲಿತಕ್ಕಂಥ ಸುಲಿಗೆಕೋರರ ಗುಂಪು ಅವರೇ ಕಣ್ಣಿಗೆ ರಾಚಿ ಬೀಳ್ತವೆ ಒಂದು ಕಡೆ ಮನಸ್ಸಲ್ಲಿ ಆಲೋಚನೆಗಳು ಹುಟ್ಟುಕೊಳ್ತವೆ ಪ್ರಶ್ನೆಗಳು ಹುಟ್ಟಿಕೊಳ್ತವೆ ಇದು ಸರಿನಾ ಇದು ತಪ್ಪ ಇದು ಸರಿನಾ ಇದು ತಪ್ಪ ಈ ಎಲ್ಲ ದ್ವಂದ್ವಗಳಿಗೆ ಗೊಂದಲಗಳಿಗೆ ಪ್ರಶ್ನೆಗಳಿಗೆ ಉತ್ತರ ಮುಂದೆ ಅವರ ಹೋರಾಟದ ಬದುಕೆ ನಮಗೆ ಸಾಕ್ಷಿಯಾಗಿ ನಿಲ್ತದೆ ಈ ಪೆರಿಯಾರ್ ರಾಮಸ್ವಾಮಿ ಈ ಆಲೋಚನೆಯ ಸಂದರ್ಭದಲ್ಲಿಯೇ ಅವರಿಗೆ ಹಸಿವಾಗ್ತದೆ ಹಸಿವಿಗೆ ಹಸಿವನ್ನು ತಮಣಿಗೊಳಿಸಿಕೊಳ್ಳಲು ಅಲ್ಲೆಲ್ಲ ಹುಡುಕಾಡ್ತಾರೆ ಅವರ ಹತ್ರ ದುಡ್ಡು ಇರೋದಿಲ್ಲ ಕೊನೆಗೆ ಅಲ್ಲೊಂದು ಛತ್ರ ಇರ್ತದೆ ಆ ಛತ್ರಕ್ಕೆ ಪ್ರವೇಶಕ್ಕೆ ಹೋಗಬೇಕಾದ್ರೆ ಆತನ ಬ್ರಾಹ್ಮಣನೇ ಆಗಿರಬೇಕು ಅಂತಕ್ಕಂಥದ್ದು ಒಂದು ಕಟ್ಟುಪಾಡಿರ್ತದೆ ಆದರೆ ಪೆರಿಯರವರು ಬ್ರಾಹ್ಮಣರಲ್ಲ ಅಂದರೆ ಮೇಲ್ವರ್ಗದವರು ಅದರಲ್ಲಿ ಎರಡು ಮಾತುಗಳೇ ಇಲ್ಲ ಅಲ್ಲಿ ಹೋಗುವಾಗ ಹಶಿವನ್ನು ತಮಣಿಗೊಳಿಸಿಕೊಳ್ಳಲು ಹೇಗಾದರೂ ಮಾಡಿ ಪ್ರವೇಶ ಪಡಿಬೇಕಂತ ತ ಕೊರಳಲ್ಲಿ ಜನಿವಾರವನ್ನು ಹಾಕ್ಕೊಂಡು ಆ ಛತ್ರವನ್ನು ಪ್ರವೇಶ ಮಾಡಲಿಕ್ಕೆ ಯತ್ನ ಮಾಡ್ತಾರೆ ಆಗ ಇವರ ಮುಖದಲ್ಲಿರ್ತಕ್ಕಂಥ ದಪ್ಪ ಮೀಸೆಯನ್ನು ಗಮನಿಸಿದಂಥ ಅಲ್ಲಿಯ ಕಾವಲುಗಾರ ಇವರನ್ನು ಒಳಗಡೆ ಕೂಡ ಬಿಡೋದಿಲ್ಲ ಏಕೆಂದರೆ ಇವರು ಬ್ರಾಹ್ಮಣ ಧರಿಸುವಂಥ ಬ್ರಾಹ್ಮಣ ಬ್ರಾಹ್ಮಣರ ಧಾರ್ಮಿಕ ಚಿಹ್ನೆಯಾಗಿರ್ತಕ್ಕಂಥ ಜನಿವಾರವನ್ನು ಹಾಕಿಕೊಂಡು ಪ್ರವೇಶ ಮಾಡ್ತಾ ಇದ್ದಾರೆ ಆಕ್ರೋಶದಿಂದ ಇವರನ್ನು ಹೊರಗಡೆ ದಬ್ತಾರೆ ಆಮೇಲೆ ಪಿರಿಯರವರು ಆಲೋಚನೆ ಮಾಡ್ತಾರೆ ಈ ಕಟ್ಟಡ ಕಟ್ಟಿದವರು ಯಾರು ಈ ಕಟ್ಟಡಕ್ಕೆ ದೇಣಿಗೆಯನ್ನು ನೀಡಿದವರು ಯಾರು ಈ ದಾಸವನ್ನು ನಡೆಸುವವರು ಯಾರು ಅಂತ ಗೊತ್ತಾದಾಗ ಸಹಜವಾಗಿ ಅವರ ಸಿಟ್ಟು ಮತ್ತಷ್ಟು ಸಿಟ್ಟು ಬರ್ತದೆ ನೋಡಿ ವ್ಯಕ್ತಿಗತವಾಗಿ ಪೆರಿಯಾರ್ ಅವರಿಗೆ ಆದಂಥ ದಾಳಿ ದಕ್ಷಿಣ ಆಫ್ರಿಕಕ್ಕೆ ಹೋಗೋ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿಯವರ ಮೇಲೆ ಆದ ದಾಳಿ ಮಹಾತ್ಮ ಗಾಂಧಿಯವರ ಮೇಲೆ ಆದಂಥ ಕಪ್ಪು ವರ್ಣೀಯ ಅಂತ ಅನ್ನೋ ಕಾರಣಕ್ಕಾಗಿ ರೈಲಿನ ಡಬ್ಬಿಯಿಂದೇ ಅವರನ್ನ ಹೊರಗೆ ಅಕ್ಷರಶಃ ದುಡಲ್ಪಡ್ತಾರೆ ಇಲ್ಲಿ ಪೆರಿಯಾರ್ ರಾಮಸ್ವಾಮಿಯವರು ಬ್ರಾಹ್ಮಣನಲ್ಲ ಅನ್ನೋ ಕಾರಣಕ್ಕಾಗಿ ಅವರನ್ನು ಆ ಅಗ್ರಹಾರದಿಂದ ಆ ಛತ್ರದಿಂದ ಹೊರಗಡೆ ಕಳಿಸಲಾಗುತ್ತದೆ ಈ ಎರಡು ತೀವ್ರವಾದ ಅವಮಾನಗಳು ಅವರನ್ನು ಬದುಕಿನುದ್ದಕ್ಕೂ ಬಂಡೇಳುವಂತೆ ಮಾಡ್ತದೆ ಸತ್ಯಾಗ್ರಹವನ್ನು ಶಬ್ದವನ್ನು ಆರಂಭದ ದಿನಗಳಲ್ಲಿ ಉಂಟು ಮಾಡಿದ ಘಟನೆಗೆ ಮೂಲ ಕಾರಣ ದಕ್ಷಿಣ ಆಫ್ರಿಕಕ್ಕೆ ರೈಲ್ವೇಲಿ ಹೋಗ್ತಕ್ಕಂಥ ಮಹಾತ್ಮ ಗಾಂಧಿಯವರ ಘಟನೆ ಕಾರಣವಾದರೆ ಇನ್ನೊಂದು ಕಡೆ ಬ್ರಾಹ್ಮಣ ವಿರೋಧಿ ಚಳುವಳಿಗೆ ಮೂಲ ಬೇರುಗಳು ರಾಮಸ್ವಾಮಿಯವರ ಮೇಲಾದಂಥ ಆ ಛತ್ರದಲ್ಲಿ ಇವರು ಇವರೊಂದಿಗೆ ಅವ್ಯವಹಾರಿಕವಾಗಿ ನಡೆಕೊಂಡಂಥ ಆ ವ್ಯಕ್ತಿಯೇ ಕಾರಣೀಕರ್ತನಾಗ್ತಾನೆ ಇವರಿಗೆ ಆಶ್ಚರ್ಯ ಆಗ್ತದೆ ಈ ಬಿಲ್ಡಿಂಗ್ ಕಟ್ಟಿದವರು ದ್ರಾವಿಡ ವರ್ಗದವರು ಅನ್ನ ಸಂತರ್ಪಣೆಯ ವ್ಯವಸ್ಥೆ ಮಾಡಿದವರು ದ್ರಾವಿಡ ವರ್ಗದವರು ಅಲ್ಲೇ ಇದೆಂಥದ್ದು ಇಲ್ಲಿ ಒಳಗಡೆ ದ್ರಾವಿಡರಿಗೆ ಪ್ರವೇಶ ಇಲ್ಲ ಬ್ರಾಹ್ಮಣ ಜಾತಿಯವರಿಗೆ ಮಾತ್ರ ಇಲ್ಲಿ ಪ್ರವೇಶ ಇದೆಯಲ್ಲ ಅಂತ ತಿಳಿದುಕೊಂಡು ಅರ್ಥ ಮಾಡಿಕೊಂಡು ಅವುಗಳ ವಿರುದ್ಧ ಬಂಡಳ್ಳಿಕೆ ಅವರು ಶುರು ಮಾಡ್ತಾರೆ ತುಂಬ ದೊಡ್ಡ ಹೋರಾಟಗಾರ ಅದರಲ್ಲಿ ಎರಡು ಮಾತುಗಳಿಲ್ಲ ಖಚಿತ ಯಾರು ಜ್ಞಾನದ ಬಲದಿಂದ ಅಜ್ಞಾನದ ಕೆಡ ನೋಡ ಜ್ಯೋತಿಯ ಬಲದಿಂದ ತಮಂದದ ಕೆಡ ಸತ್ಯದ ಬಲದಿಂದ ಅಸತ್ಯದ ಕೆಡ ನೋಡ ಅಂತಕ್ಕಂಥ ವಚನಗಳನ್ನು ಯಾರೋ ಮೂಲಕ ಓದಿಕೊಂಡು ತಿಳಿದುಕೊಂಡಿದ್ದಂಥ ರಾಮಸ್ವಾಮಿ ರಾಮಸ್ವಾಮಿಯವರು ಜ್ಞಾನವನ್ನು ಪಡಲಿಕ್ಕೆ ಇಷ್ಟಪಡ್ತಾರೆ ದೇವಾನುದೇವತೆಗಳ ಕಥೆಗಳನ್ನು ಓದ್ತಾರೆ ಕಂಚಿಯಲ್ಲಿ ಕಾಮ್ರ ಕಾಂಗ್ರೆಸ್ ಪಕ್ಷದ ಸಮಾವೇಶ ಆಗ್ತದೆ ಅದೇ ಸಂದರ್ಭದಲ್ಲಿಯೇ ಅವರು ಆ ಕಂಚಿಯ ದೇವಸ್ಥಾನಕ್ಕೆ ಅಸ್ಪೃಶ್ಯರನ್ನು ಕೂಡ ಹೋಗಲಿಕ್ಕೆ ಪ್ರವೇಶ ಕೊಡಿಸ್ಬೇಕು ಅಂತಕ್ಕಂಥ ಒಂದು ದಟ್ಟಾರಾವನ್ನು ಕಾಂಗ್ರೆಸ್ ಪಕ್ಷ ತೆಗೆದುಕೊಳ್ಳಲಿ ಅಂತಕ್ಕಂಥ ಹಂಬಲವನ್ನು ಪೆರಿಯಾರ್ ರಾಮಸ್ವಾಮಿಯವರು ವ್ಯಕ್ತಪಡಿಸ್ತಾರೆ ಆಗ ಕಾಂಗ್ರೆಸ್ ಪಕ್ಷದಲ್ಲಿದ್ದ ಬಹುತೇಕ ಜನ ಇವರ ಪೆರಿಯಾರವರ ನಿಲುವನ್ನು ಈ ನಿಲುವನ್ನು ವಿರೋಧಿಸ್ತಾರೆ ಆಗ ಸಹಜವಾಗಿ ವ್ಯಗ್ರನಾದಂಥ ಸಿಟ್ಟಾದಂಥ ಪೆರಿ ರಾಮಸ್ವಾಮಿಯವರು ಆ ಪಕ್ಷವನ್ನು ಅಲ್ಲಿಗೆ ತೊರೆದು ಹೊರಗಡೆ ಬರ್ತಾರೆ ಹೊರಗಡೆ ಬಂದ ತಕ್ಷಣವೇ ಅಥವಾ ಹೊರಗೆ ಬಂದ ನಂತರ ಅವರ ಬದುಕು ತುಂಬ ತೋವ ತೀವ್ರಗತಿಯಲ್ಲಿ ಸಾಕ್ತದೆ ವ್ಯವಸ್ಥೆ ವಿರುದ್ಧ ರಾಜಕೀಯ ವ್ಯವಸ್ಥೆ ವಿರುದ್ಧ ಅಂದಿನ ಧಾರ್ಮಿಕ ವ್ಯವಸ್ಥೆ ವಿರುದ್ಧ ಅಂದಿನ ಸಾಮಾಜಿಕ ಅನಿಷ್ಟಗಳ ವಿರುದ್ಧ ಅವರ ಹೋರಾಟ ಇನ್ನಷ್ಟು ತೀವ್ರಗೊಳ್ಳುತ್ತದೆ ಗಟ್ಟಿಗೊಳ್ಳುತ್ತದೆ ಜನಸಾಮಾನ್ಯರಲ್ಲಿ ಬಡವರಲ್ಲಿ ಅನಕ್ಷರಸ್ಥರಲ್ಲಿ ಪ್ರಜ್ಞೆಯನ್ನು ಹುಟ್ಟುಹಾಕಿ ಆ ಪ್ರಜ್ಞೆಯ ಮೂಲಕ ಒಂದು ಸ್ವಾಭಿಮಾನಿ ಚಳುವಳಿಯನ್ನು ತಮಿಳುನಾಡಿನಲ್ಲಿ ಪೇರಿಯಾರವರು ಕಟ್ಟಲಿಕ್ಕೆ ಯತ್ನ ಮಾಡ್ತಾರೆ ಈ ಯತ್ನದಲ್ಲಿ ಬಹುಶಃ ಬಹಳಷ್ಟು ಯಶಸ್ಸನ್ನು ಕೂಡ ಅವರು ಪಡಿತಾರೆ ದೇವರನ್ನು ನಂಬುವವನು ಮೂರ್ಖ ದೇವರನ್ನು ನಂಬುವನು ಅಯೋಗ್ಯ ದೇವರನ್ನು ನಂಬುವನು ಮುಟ್ಟಾಳ ಅಂತಕ್ಕಂಥ ಮಾತುಗಳನ್ನು ಗಟ್ಟಿ ಮಾತುಗಳನ್ನು ಜನ ಸಮೂಹದ ನಡುವೆ ಹೇಳ್ತಕ್ಕಂಥ ಧೈರ್ಯವನ್ನು ಮತ್ತು ಆ ಮಾತುಗಳನ್ನು ಒಪ್ತಕ್ಕಂಥ ಜನಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಶಕ್ತಿಯನ್ನು ಅವರು ಹೊಂದ್ತಾರೆ ಈ ದೇವಾನು ದೇವತೆಗಳ ಬಗ್ಗೆ ಅನ್ನೋದಕ್ಕಿಂತಲೂ ಈ ಪೂಜಾರಿ ವರ್ಗದ ಬಗ್ಗೆ ಎಷ್ಟು ಆಕ್ರೋಶ ಅವರ ಗಿಡ ಅಂತಂದರೆ ಯಾರಾದರೂ ಧಾರ್ಮಿಕ ಚಿಹ್ನೆಗಳನ್ನು ಇಟ್ಟುಕೊಂಡು ಸಾಮಾಜಿಕವಾಗಿ ಸಮಾಜದಲ್ಲಿ ಓಡಾಡ್ತಿದ್ರೆ ಅವರ ಈ ಧಾರ್ಮಿಕ ಚಿಹ್ನೆಗಳನ್ನು ಕಿತ್ತಿ ಬಿಡುವಷ್ಟು ಆಕ್ರೋಶ ಆಂದಿನ ಜನಗಳಲ್ಲಿ ಅವರು ಹುಟ್ಟಾಕ್ತಾರೆ ದೇವಸ್ಥಾನದಲ್ಲಿರ್ತಕ್ಕಂಥ ಈ ಕಲ್ಲುಗಳಲ್ಲಿರ್ತಕ್ಕ ಕಲ್ಲು ಕಲ್ಲಿನ ಮೂಲಕ ಯಾವುದೋ ಒಂದು ಲೋಹಗಳ ಮೂಲಕ ಮಾಡಿದಂಥ ಈ ದೇ ದೇವರು ಏನೇನು ನಾವು ನಿರ್ಮಿ ನಿರ್ಮಾಣ ಮಾಡಿಕೊಂಡಿದ್ದೇವಲ್ಲ ಇವು ನಿಜಕ್ಕೂ ಸಾರ್ಥಕತೆಯನ್ನು ಪಡಬೇಕಾದ್ರೆ ಅವನ ಕುಟ್ಟಿ ಪುಡಿ ಮಾಡಿ ಜಲ್ಲಿ ಕಲ್ಲುಗಳಾಗಿ ಪರಿವರ್ತಿಸಿ ಅದರ ಆಕ್ರಿ ಅಂತ ಹೇಳ್ತಾರೆ ಮತ್ತೊಂದು ಆಕ್ರೋಶ ಎಂಥದ್ದು ಅವ್ರದ್ದು ಅಂದರೆ ಈ ದೇವರುಗಳನ್ನು ತಗೊಂಡ್ ತೆಗ ವಿಗ್ರಹಗಳನ್ನು ತಕ್ಕ ತಕ್ಕೊಂಡು ಬಂದು ಹೊಳೆ ದಂಡೆಯಲ್ಲಿ ಹಾಕಿ ಅವುಗಳ ಮೇಲೆ ಹುಸುಗಚ್ಚಿ ಬಟ್ಟೆ ಮಾತ್ರ ಬಟ್ಟೆ ಹೋದರೆ ಬಟ್ಟೆ ಸ್ವಚ್ಛಗೊಳ್ತವೆ ಹೊರತು ಮತ್ತಿನ್ನೇನೂ ಅಂತಕ್ಕಂಥ ತೀವ್ರ ಥರದ ಆಕ್ರೋಶವನ್ನು ತೀವ್ರ ಥರದ ವಿವಾದಾತ್ಮಕ ಮಾತುಗಳನ್ನು ಅವತ್ತು ಪೇರಿಯರವರು ಜನರಲ್ಲಿ ಹೇಳ್ತಾರೆ ಅವುಗಳಿಗೆ ಸರಿಯಾದ ಸ್ಪಂದನ ಕೂಡ ಆ ರಾಜ್ಯದಲ್ಲಿ ಸಿಗ್ತದೆ ಸಿ ರಾಜಗೋಪ ಗೋಪಾಲಾಚಾರ್ಯ ಅಂದಿನ ಮದ್ರಾಸಿನ ಮುಖ್ಯಸ್ಥರಾದ ಮುಖ್ಯಸ್ಥರಾಗಿದ್ದಾಗ ಅವರು ಹಿಂದಿ ಹೇರಿಕೆಯನ್ನು ಹಿಂದಿ ಭಾಷೆಯನ್ನು ಅಲ್ಲಿನ ಭಾಷೆಯಾಗಿ ಅಲ್ಲಿನ ರಾಷ್ಟ್ರ ಭಾಷೆಯಾಗಿ ಅದನ್ನು ಹೇರಲಿಕ್ಕೆ ಪ್ರಯತ್ನ ಪಟ್ಟಾಗ ಆಡಳಿತ ಭಾಷೆಯಾಗಿ ಹೇರಲಿಕ್ಕೆ ಪ್ರಯತ್ನಪಟ್ಟಾಗ ಅದನ್ನು ಕಟುವಾಗಿ ವಿರೋಧ ಮಾಡ್ತಾರೆ ಕಟುವಾಗಿ ವಿರೋಧ ಮಾಡಿದ ಕಾರಣಕ್ಕಾಗಿಯೇ ಇವತ್ತಿಗೂ ತಮಿಳುನಾಡಿನಲ್ಲಿ ಹಿಂದಿ ಮಾತಾಡುವ ಜನಗಳನ್ನು ನೀವು ಕಾಣೋದು ಅಪರೂಪ ಅವರು ಇಂಗ್ಲೀಷ್ ಮಾತಾಡ್ತಾರೆ ಹೊರತಾಗಿ ಅಲ್ಲಿರ್ತಕ್ಕಂಥ ಆಟೋ ಡ್ರೈವರ್ ಚಪ್ಪಲಿ ಹೊಲಿತಕ್ಕಂಥ ವ್ಯಕ್ತಿ ಕಾಯಿಪಲ್ಲೆ ಮಾರತಕ್ಕಂಥ ವ್ಯಕ್ತಿ ಸಣ್ಣ ಪುಟ್ಟ ಕಿರಣಿ ಶಾಪ್ಗಳನ್ನು ಇಟ್ಟಕ್ಕಂಥ ವ್ಯಕ್ತಿ ಪೆಟ್ಟಿ ಅಂಗಡಿಯಲ್ಲಿ ವ್ಯವಹಾರ ಮಾಡ್ತಕ್ಕಂಥ ವ್ಯಕ್ತಿ ಇಂಗ್ಲೀಷ್ ಮಾತಾಡ್ತಾ ಮೊಟ್ಟ ಮೊದಲು ಭಾಷೆ ತಮಿಳಿಗೆ ಪ್ರಾಧಾನ್ಯತೆ ಕೊಟ್ಟರೆ ಎರಡನೇ ಭಾಷೆ ಇಂಗ್ಲೀಷ್ಗೆ ಪ್ರಾಧಾನ್ಯತೆ ಕೊಡ್ತಾರೆ ಹೊರತಾಗಿ ಅಪ್ಪಿತಪ್ಪಿಯವರು ಹಿಂದಿಯನ್ನು ಮಾತನಾಡುವುದಿಲ್ಲ ಇದು ಈ ಪ್ರಜ್ಞೆಯನ್ನು ಹಾಕಿದವರು ಈ ಸ್ವಾಭಿಮಾನವನ್ನು ಹಾಕಿದವರು ತಾಯಿ ಭಾಷೆಯ ಬಗ್ಗೆ ಮಮತೆಯನ್ನು ಹಾಕಿದವರು ಯಾರಾದರಿದ್ದರೆ ಪೆರಿ ರಾಮಸ್ವಾಮಿ ರಾಮಸ್ವಾಮಿಯವರು ಮಾತ್ರ ಪೆರಿ ರಾಮಸ್ವಾಮಿ ರಾಮಸ್ವಾಮಿಯವರು ಬಹಳ ಜನ ವಿವಾದಾತ್ಮಕ ವ್ಯಕ್ತಿ ಧಾರ್ಮಿಕ ವಿರೋಧಿ ಅಂತ ಬಹಳ ಜನ ಅವರಿಗೆ ಪಟ್ಟ ಕಟ್ಟಲಿಕ್ಕೆ ಸಿದ್ಧರಾಗಿದ್ದಾರೆ ಧಾರ್ಮಿಕತೆ ಅಂದರೆ ಬೋಳೆತನವಲ್ಲ ಧಾರ್ಮಿಕತೆ ಅಂದರೆ ಮುಗ್ಧತೆಯಲ್ಲ ಧಾರ್ಮಿಕತೆ ಅಂದರೆ ಅವ್ಯಾವಹಾರಿಕ ಲಕ್ಷಣವಲ್ಲ ಧಾರ್ಮಿಕತೆ ಅಂತಂದರೆ ಯಾರನ್ನು ಯಾರಿಂದಲೂ ಶೋಷಣೆಗೆ ಗುರಿಯಾಗುವುದಲ್ಲ ಧಾರ್ಮಿಕತೆ ಅಂದರೆ ಪ್ರಜ್ಞಾವಂತಿಕೆ ಧಾರ್ಮಿಕ ಅಂದರೆ ವಿಚಾರವಂತಿಕೆ ಧಾರ್ಮಿಕತೆ ಅಂತಂದರೆ ಅಲ್ಲಿ ಕೊಡುಕೊಳ್ಳುವ ಒಂದು ವ್ಯವಸ್ಥೆ ಇರ್ತದೆ ಹೊರತಾಗಿ ನಾನು ಬರೀ ಯಾವಾಗಲೂ ಕೊಡ್ತಾನೆ ಇರಬೇಕಂತಕ್ಕಂಥ ವ್ಯವಹಾರ ಅಲ್ಲಿರುವುದಿಲ್ಲ ಅದನ್ನು ಪ್ರಶ್ನೆ ಮಾಡ್ತಾರೆ ನೀವು ಯಾರ್ಯಾರಿಗೆ ದೇವಸ್ಥಾನಗಳಿಗೆ ಕೊಟ್ರೆ ಅಂತ ದುಡ್ಡು ಕೊಟ್ರೆ ಅಂತ ಹೇಳ್ತಿದ್ರಿ ಯಜ್ಞಗಳನ್ನು ಯಾಗ್ಗಳನ್ನು ಶಾಸ್ತ್ರೋಕ್ತವಾಗಿ ಅಂತ ಹೇಳಿದ್ದೀರಿ ಆದರೆ ನೀವು ಎಂದಾದರೂ ಯಾರಿಗಾದರೂ ಕಾಣಿಕೆ ಕೊಟ್ಟಿದ್ದೀರಾ ನೀವು ಯಾವ ಯಜ್ಞಿ ಯಾಗಗಳನ್ನು ನೀವೇ ಸ್ವತಃ ಖರ್ಚು ಮಾಡಿ ಮಾಡಿದ್ದಿದೆಯಾ ನೀವು ಯಾರಾದರೂ ಸ್ವರ್ಗಕ್ಕೆ ಕಳಿಸಬೇಕಾದರೆ ಇಷ್ಟೆಲ್ಲ ದುಡ್ಡು ಹಾಕ್ತಕ್ಕಂಥ ಹೇಳುವ ನೀವುಗಳು ನಿಮ್ಮ ಮನೆಯಲ್ಲಿ ಯಾರಾದರೂ ಮೃತರಾದರೆ ಅವರನ್ನು ಸ್ವರ್ಗಕ್ಕೆ ಕಳಿಸಲಿಕ್ಕೆ ಇಂಥ ಆಚರಣೆಗಳನ್ನು ನೀವೇ ಸ್ವತಃ ದುಡ್ಡು ಖರ್ಚು ಮಾಡಿ ಮಾಡಿದ್ದಿದೆಯಾ ಇತಿಹಾಸವಿದೆಯಾ ತೋರಿಸಿ ಅಂತಕ್ಕಂಥ ಪ್ರಶ್ನೆಗಳ ಮೂಲಕ ಆ ಜನಾಂಗದ ನಡನೆ ಮುರಲಿಕ್ಕೆ ಪೆರಿಯಾರ್ ಅವರು ಪ್ರಯತ್ನ ಪಡ್ತಾರೆ ಒಂದು ಕಡೆ ಮಾತು ಮಾತು ಬರ್ತು ನೋಡ್ರಿ ಒಂದು ಸಂಸ್ಕೃತ ಶ್ಲೋಕ ಪಂಚಕನ್ಯಾ ಸ್ಮರೆ ನಿತ್ಯಂ ಮಹಾಪಾಶನ ಪಾ ಮಹಾಪಾಪನ ಮಹಾಪಾಪ ನಾಶನಂ ಅಂತ ಬರ್ತದೆ ಅಂದರೆ ಪಂಚಕನ್ಯರನ್ನು ನಿತ್ಯವೂ ಸ್ಮರಿಸುವುದರಿಂದ ಮಹಾಪಾಪಗಳು ನಾಶವಾಗ್ತಕ್ಕಂಥ ನಾಶವಾಗ್ತದೆ ಅಂತ ಇದರ ಅರ್ಥ ಪಂಚಕನ್ಯರು ಯಾರು ದ್ರೌಪದಿ ಸೀತಾ ಮಂಡೋದ್ರಿ ಲಕ್ಷ್ಮೀ ಸರಸ್ವತಿ ಇವರು ಇವ್ರನ್ನ ಸ್ಮರಣೆ ಮಾಡೋದರಿಂದ ನಮ್ಮ ಪಾಪ ನಾಶವಾಗುತ್ತವೆ ಅಂತಕ್ಕಂಥ ಪ್ರಶ್ನೆ ಮಾಡಿದಂತಹ ಪೆರಿಯಾರವರು ಇವರ ಮೂಲ ಇತಿವೃತ್ತಗಳಿಗೆ ಹೋಗ್ತಾರೆ ಇವರ ತಂದೆ ಯಾರು ಇವರ ತಾಯಿ ಯಾರು ಇವರ ಹುಟ್ಟು ಹೇಗೆ ಇವರ ನಡವಳಿಕೆಗಳು ಹೇಗೆ ಎಂಬುದನ್ನು ಬಿಡಿ 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 ಬಿಡಿಯಾಗಿ ಬಿಚ್ಚಿಡುವ ಮೂಲಕ ನಮ್ಮ ನಮಗೆ ಅವರ ಇತಿಹಾಸವನ್ನು ತಿಳಿಸಿಕೊಡುವ ಮೂಲಕ ಅವರೇ ಬರೆದ ಶಾಸ್ತ್ರಗಳು ಪೆರಿಯಾರವರು ಬರೆದಲ್ಲ ಯಾರು ಧಾರ್ಮಿಕರು ಅಂತ ಹೇಳ್ತಿದ್ರು ಧಾರ್ಮಿಕ ಅಂತ ನಮ್ಮ ಜನಸಾಮಾನ್ಯರು ನಂಬಿಸಿಕೊಂಡು ಬಂದಿರೋ ಆ ಪಟ್ಟಭದ್ರು ಬರೆದಂಥ ಪುಸ್ತಕಗಳ ಸಾ ಪುಸ್ತಕದ ಸಾಲುಗಳನ್ನೇ ಜನಸಾಮಾನ್ಯರಿಗೆ ಹೇಳ್ತಾ ಅವರಲ್ಲಿ ಪ್ರಜ್ಞೆ ಹುಟ್ಟಾಗ್ತಾರೆ ಇಂಥ ಅನಿಷ್ಟ ಇಂಥ ಯಾರೂ ಕೂಡ ಅವರನ್ನು ಅನುಸರಿಸಲು ಬಾರದಂಥ ವ್ಯಕ್ತಿತ್ವವುಳ್ಳಂಥ ವ್ಯಕ್ತಿಗಳ ಬಗ್ಗೆ ನಾವು ಆರಾಧನೆ ಮಾಡಬೇಕೇ ಆರಾಧನೆ ಮಾಡುವ ಮೂಲಕ ನಾವು ಒಳ್ಳೆಯವರಾಗಲು ಸಾಧ್ಯವೇ ಎನ್ನುವ ಚಿತ್ರವನ್ನು ಕಣ್ಮಂದೆ ಬಿಚ್ಚಿರಿಸಿದಾಗ ಸಹಜವಾಗಿ ಜನರಲ್ಲಿ ಆಕ್ರೋಶ ಉಂಟಾಗ್ತದೆ ಆಕ್ರೋಶ ಉಂಟಾಗಿ ಸಹಜವಾಗಿ ಅದು ಚಳುವಳಿಯಲ್ಲಿ ಪರಿವರ್ತನೆಗೊಳ್ತದೆ ಜನರಲ್ಲಿ ಧಾರ್ಮಿಕ ನಂಬಿಕೆಗಳ ಮೂಲಕ ಜನಸಾಮಾನ್ಯರನ್ನು ಶೋಷಣೆ ಮಾಡ್ತಕ್ಕಂಥ ಜನಸಾಮಾನ್ಯರು ಕಾಯಮಾಗಿ ಆಗಿ ಪ್ರಜ್ಞಾವಂತಿಕೆ ಪ್ರಜ್ಞಾವಂತರಾಗಬಾರ್ದು ಅಂತಕ್ಕಂಥ ಕಪಟ ನಾಟಕವನ್ನು ಆಡ್ತಾ ಇರ್ತಕ್ಕಂಥ ಮಧ್ಯವರ್ತಿಗಳನ್ನು ಅವರು ಬಟ ಬಯಲುಗೊಳಿಸ್ತಾರೆ ಬಹುಶಃ ಅವರಿಗೆ ಸಿಟ್ಟಿರೋದು ದೇವರಿಗಿಂತಲೂ ದೇವರ ನಡುವೆ ಇರತಕ್ಕಂಥ ಮಧ್ಯವರ್ತಿಗಳ ಬಗ್ಗೆ ಈ ಮಧ್ಯವರ್ತಿಗಳು ಹುಟ್ಟಾಕಿದ ದೇವನ ದೇವತೆಗಳ ಬಗ್ಗೆ ಅವರಿಗೆ ಆಕ್ರೋಶ ಇರುತ್ತದೆ ನಿಜವಾದ ದೇವರ ಬಗ್ಗೆ ಅವರಿಗೆ ಎಂದೂ ಆಕ್ರೋಶ ಇರಲಿಕ್ಕೆ ಸಾಧ್ಯವೇ ಇಲ್ಲ ಇಲ್ಲದೇ ಇದ್ದರೆ ಅವರು ಬಸವಣ್ಣವರ ಬಗ್ಗೆ ಅತ್ಯದ್ಭುತವಾದ ಮಾತುಗಳನ್ನು ಹೇಳಲಿಕ್ಕೆ ಸಾಧ್ಯ ಕೂಡ ಇರುತ್ತಿರಲಿಲ್ಲ ದೇವರನ್ನು ನಂಬುವನು ಮೂರ್ಖ ದೇವ ದೇವರನ್ನು ನಂಬುವನು ಮುಟ್ಟಾಳ ದೇವರನ್ನು ನಂಬುವನು ಅಯೋಗ್ಯ ಅಂತ ಹೇಳ್ತಕ್ಕಂಥ ರಾಮಸ್ವಾಮಿ ಪೆರಿಯಾರವರು ಒಂದು ಕಡೆ ಆದರೆ ಬಸವಣ್ಣನವರ ವಚನಗಳೇ ನನಗೆ ದೇವರು ಅಂತಾರಂದರೆ ಅವರು ನಿಜವಾದ ದೇವರನ್ನು ನಿರಾಕರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ಮಧ್ಯವರ್ತಿಗಳು ಹುಟ್ಟಿಸಿದ ಪುರೋಹಿತಶಾಹಿ ಹುಟ್ಟಿಸಿದ ಯಾವುದು ನಮ್ಮದು ಹಿಂದಿನ ಪುರಾತನದಿಂದ ನಡೆದುಕೊಂಡು ಬಂದ ನಂಬಿಕೆಗಳು ಅಂತ ಹೇಳ್ತಕ್ಕ ಜನರ ಮೇಲೆ ಹೇರ್ತಕ್ಕಂಥ ಜನವರ್ಗದ ಬಗ್ಗೆ ಅವರಿಗೆ ಆಕ್ರೋಶ ವಿರುದ್ಧ ಹೊರತು ಧಾರ್ಮಿಕರ ಬಾರ್ ನಿಜವಾದ ಧಾರ್ಮಿಕ ನಂಬಿಕೆಗಳ ಬಗ್ಗೆ ಅಲ್ಲಂತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣಲಿಕ್ಕೆ ಪ್ರಯತ್ನ ಪಡಬೇಕಾಗ್ತದೆ ಅವರು ರಿವೋಲ್ಟ್ ಅಂತಕ್ಕಂಥ ಒಂದು ಪತ್ರಿಕೆಯನ್ನು ಕೂಡ ನಡೆಸ್ತಾಯಿದ್ರು ಆ ಪತ್ರಿಕೆ ಕೂಡ ನಿಯತವಾಗಿ ಬರ್ತಾ ಇತ್ತು ಇವರ ಆಕ್ರೋಶ ಎಷ್ಟಿತ್ತಂದರೆ ಸುಳ್ಳುಗಳ ಸೂಡುಗಳೆಂದೇ ಆವೃತವಾದಂಥ ಧಾರ್ಮಿಕ ಗ್ರಂಥಗಳನ್ನು ಜನಸಾಮಾನ್ಯರೇ ಸೇರಿ ಪ್ರಜ್ಞಾವಂತಿಕಿಂದ ಅವನ ಚರಂಡಿ ಕೂಡ ಬಿಸಾಕ್ತಕ್ಕಂಥ ಆಕ್ರೋಶ ಜನಗಳಲ್ಲಿ ಅವರು ಉಂಟು ಮಾಡಿದರು ಅವರು ಹತ್ತೊಂಬತ್ತು ನೂರದ ಹದಿನಾರರಲ್ಲಿ ದ್ರಾವಿಡ ಮುನ್ನೇತ್ರ ಕಳಗಂ ಅಥವಾ ಜಸ್ಟಿಸ್ ಪಾರ್ಟಿ ಅಂತಕ್ಕಂಥದ್ದನ್ನು ಕಟ್ತಾರೆ ಈಗ ಅಸ್ತಿತ್ವದಲ್ಲಿರ್ತಕ್ಕಂಥ ಸರ್ಕಾರ ಕೂಡ ಅದರ ಒಂದು ಭಾಗ ಅಂದರೆ ತಪ್ಪಲಿ ತಪ್ಪಾಗಲಿಕ್ಕಿಲ್ಲ ಈ ಶೋಷಣೆಗಾಗಿ ಜಾತಿಗಳನ್ನು ವರ್ಗಗಳನ್ನು ಸೃಷ್ಟಿ ಮಾಡಿದರೂ ಈ ಮಧ್ಯವರ್ತಿಗಳು ಅಂತಕ್ಕಂಥದ್ದನ್ನು ಅತ್ಯಂತ ಕಟುವಾಗಿ ಅವರು ಇದನ್ನು ವಿವರಿಸಿ ಹೇಳ್ತಾರೆ ಜಾತಿಯ ವಿಷ ಬೀಜವನ್ನು ಬಿತ್ತುವ ಮೂಲಕ ಸಮಾಜದಲ್ಲಿ ಅಸಮಾನತೆಯನ್ನು ಬಿತ್ತುವ ಮೂಲಕ ಈ ಒಳಗಡೆ ಅಜ್ಞಾನ ಮೌಢ್ಯ ಈ ನಂಬಿಕೆಗಳನ್ನು ನಮ್ಮ ಮೇಲೆ ಹೇರಿ ಇವುಗಳ ಮೇಲೆ ಅವರು ಸವಾರಿ ಮಾಡ್ತಾರೆ ಆ ಜನವರ್ಗ ಅಂತಕ್ಕಂಥದ್ದನ್ನು ಪ್ರ ತಮ್ಮ ವಿಚಾರಗಳ ಮೂಲಕ ವಿಸ್ತರಿಸಿ ಹೇಳೋ ಮೂಲಕ ಜನರಲ್ಲಿ ಪ್ರಜ್ಞೆಯನ್ನು ಉಂಟು ಮಾಡಿದರು